ಕಳೆದ ಕೆಲವು ತಿಂಗಳುಗಳ ಹಿಂದೆ ತೆಲುಗು ಹಿರಿಯ ನಟ ನರೇಶ್ ಹಾಗೂ ಕನ್ನಡದ ನಟಿ ಪವಿತ್ರ ಲೋಕೇಶ್ ಜೊತೆಯಾಗಿ ಕಾಣಿಸಿಕೊಂಡು ಸುದ್ದಿಯಾಗಿದ್ರು. ಬಳಿಕ ಕೆಲವು ದಿನಗಳ ಹಿಂದೆಯಷ್ಟೇ ಇವರಿಬ್ರು ಅಧಿಕೃತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಕಾಮೆಂಟ್ಗಳು ಹರಿದಾಡಿತ್ತು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ ಅಂತ ಒಂದಷ್ಟು ಜನ, ಇರ್ಲಿ ಬಿಡಿ ಅದು ಅವರ ವೈಯಕ್ತಿಕ ಜೀವನ ಅಂತ ಇನ್ನೊಂದಷ್ಟು ಜನ ಮಾತಾಡಿಕೊಂಡಿದ್ರು. ಇವರ ಮದುವೆ ಸಾಕಷ್ಟು ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಪವಿತ್ರ ಲೋಕೇಶ್ ಅವರ ತಂದೆಯ ಕೆಲವು ಸುದ್ದಿಗಳು ಕೂಡ ವೈರಲ್ ಆಗೋದಕ್ಕೆ ಶುರುವಾಯಿತು. ಸ್ನೇಹಿತರೆ, ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ಪವಿತ್ರ ಲೋಕೇಶ್ ಅವರ ತಂದೆ ನಟ ಮೈಸೂರು ಲೋಕೇಶ್ ಅನ್ನೋದು. ಮೈಸೂರು ಲೋಕೇಶ್ ಅವರು ಸಹ ಇದೇ ರೀತಿ ಎಡವಟ್ಟನ್ನು ಮಾಡಿಕೊಂಡವರು. ಇವರು ಮಾಡಿದ ಅದೊಂದು ಎಡವಟ್ಟಿನಿಂದ ಇಡೀ ಕುಟುಂಬವೇ ಅವಮಾನಕ್ಕೆ ಒಳಗಾಗಿತ್ತು. ಇಡೀ ಚಿತ್ರರಂಗವು ಇವರನ್ನ ನೋಡುವ ದೃಷ್ಟಿಯೇ ಬದಲಾಗಿ ಹೋಗಿತ್ತು. ಹಾಗಾದ್ರೆ ಪ್ರಖ್ಯಾತ ನಟ ಮೈಸೂರು ಲೋಕೇಶ್ ಅವರು ಮಾಡಿಕೊಂಡ ಎಡವಟ್ಟಾದ್ರೂ ಏನು? ಅವರು ಮಾಡಿದ ಆ ತಪ್ಪಿನಿಂದ ದುರಂತ ಅಂತ್ಯವಾಗುವ ಪರಿಸ್ಥಿತಿ ಕೂಡ ಬಂದಿತ್ತು. ಹಾಗಾದ್ರೆ ಏನಿದು ಸ್ಟೋರಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಕೊನೆವರೆಗೂ ನೋಡಿ. ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಪ್ರಖ್ಯಾತ ಹಾಸ್ಯ ನಟ, ವಿಲನ್ ಹಾಗೂ ನಿರ್ದೇಶಕರಾಗಿದ್ದ ಮೈಸೂರು ಲೋಕೇಶ್ ಅವರು ತಮ್ಮ ಹಾಸ್ಯಗಳಿಂದಲೇ ಚಿರಪರಿಚಿತರಾಗಿದ್ರು. ಸುಮಾರು 300ಕ್ಕಿಂತಲೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಮೈಸೂರು ಲೋಕೇಶ್ ಅವರ ಜೀವನದ ಒಂದಷ್ಟು ದುರಂತ ಸ್ಟೋರಿಯನ್ನ ನೋಡುವ ಮುನ್ನ ಅವರ ಕಿರುಪರಿಚಯವನ್ನ ನೋಡೋಣ. ಮೈಸೂರು ಲೋಕೇಶ್ ಅವರು 1947ರಲ್ಲಿ ಹುಟ್ಟಿರೋದು. ಇವರು ಆರಂಭದಿಂದಲೂ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇವರಿಗೆ ನಟನೆ ಅಂದ್ರೆ ಹುಚ್ಚು ಪ್ರೀತಿ. ನಾನು ಕೂಡ ಒಬ್ಬ ನಟ ಆಗ್ಬೇಕು ಅಂತ ತುಂಬಾ ಆಸೆ ಇಟ್ಟುಕೊಂಡಿದ್ರು. ಹಾಗಾಗಿ ಅವರು ರಂಗಭೂಮಿಯನ್ನ ಸೇರಿಕೊಳ್ತಾರೆ. ರಂಗಭೂಮಿಯಲ್ಲಿ ನಾಟಕ ಮಾಡ್ತಿರುವಾಗಲೇ ಒಂದಷ್ಟು ಸಿನಿಮಾ ರಂಗದ ಜನರ ಕಣ್ಣಿಗೆ ಮೈಸೂರು ಲೋಕೇಶ್ ಅವರು ಬೀಳ್ತಾರೆ. ಹೀಗಾಗಿ ಚಿತ್ರರಂಗಕ್ಕೆ ಕಾಲಿಟ್ಟ ಅವರಿಗೆ ಸಿನಿಮಾ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಚಿತ್ರರಂಗದಲ್ಲಿ ಲೋಕೇಶ್ ಎಂಬ ಹೆಸರಿನ ಕಲಾವಿದರು ಇದ್ದಿದ್ರಿಂದ ಪುಟ್ಟಣ್ಣ ಕನಗಲ್ ಅವರು ಇವರಿಗೆ ಮೈಸೂರು ಲೋಕೇಶ್ ಅಂತ ನಾಮಕರಣ ಮಾಡ್ತಾರೆ. ಆರಂಭದಲ್ಲಿ ಒಂದೆರಡು ಸಿನಿಮಾದಲ್ಲಿ ನಟಿಸ್ತಾರೆ. ಆದರೆ ಹೇಳಿಕೊಳ್ಳುವಂತ ಪಾತ್ರವಾಗಲಿ ಅಥವಾ ಇವರನ್ನ ಗುರುತಿಸುವಂತ ಪಾತ್ರಗಳು ಸಿಗೋದಿಲ್ಲ. ಆದರೆ ಇವರನ್ನ ಗುರುತಿಸುವಂತ ಪಾತ್ರ ಸಿಕ್ಕಿದ್ದು ಚಂದನದ ಗೊಂಬೆ ಎಂಬ ಚಿತ್ರದಲ್ಲಿ. ಈ ಚಂದನದ ಗೊಂಬೆ ಎಂಬ ಸಿನಿಮಾ 1979ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ನಂತರ ಮೈಸೂರು ಲೋಕೇಶ್ ಅವರ ಜೀವನ ಕಂಪ್ಲೀಟ್ ಆಗಿ ಬದಲಾಯಿತು. ಅದಾದ ನಂತರ ರುಸ್ತುಂ ಜೋಡಿ, ಮುನಿಯನ ಮಾದರಿ, ಮಹಾಪ್ರಚಂಡರು, ಮಾನಸ ಸರೋವರ, ಗಾಳಿ ಮಾತು, ಸಾಂಗ್ಲಿಯ ನಟು, ಗೆಲುವು ನಿನ್ನದೇ, ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಮೈಸೂರು ಲೋಕೇಶ್ ಅವರು ಅಭಿನಯಿಸಿದ್ದಾರೆ. ಇನ್ನು ಇವರ ವಿಶೇಷತೆ ಏನಂದ್ರೆ, ಇವರನ್ನ ನಾವು ಈಗಿನ ರಂಗಾಯಣ ರಘುವರಿಗೆ ಹೋಲಿಸಬಹುದು. ಯಾಕಂದ್ರೆ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡ್ತಿದ್ರು. ಕಾಮಿಡಿ ಪಾತ್ರ ಮಾಡಿ ರಂಗಾಯಣ ರಘು ನಗಿಸ್ತಾರೆ. ಆಗಿನ ಕಾಲದಲ್ಲಿ ಮೈಸೂರು ಲೋಕೇಶ್ ಅವರು ಸಹ ಹಾಸ್ಯದ ಮೂಲಕ ರಂಜಿಸ್ತಿದ್ರು. ಅದರ ಜೊತೆಗೆ ವಿಲನ್ ಆಗಿ ಖಡಕ್ ಎಂಟ್ರಿಯನ್ನ ಕೊಡ್ತಿದ್ರು ಮೈಸೂರು ಲೋಕೇಶ್ ಅವರು. ಅಷ್ಟೇ ಅಲ್ಲ, ಪೋಷಕ ಪಾತ್ರಗಳಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿದ್ರು ಮೈಸೂರು ಲೋಕೇಶ್ ಅವರು. ಹಾಗಾಗಿ ಇವರ ನಟನೆಯನ್ನ ಇವತ್ತಿಗೂ ಯಾರೂ ಮರೆಯುವುದಿಲ್ಲ. ಇಂಥ ಅದ್ಭುತ ಕಲಾವಿದ ಇನ್ನೂ ಹೆಚ್ಚು ದಿನಗಳ ಕಾಲ ಬದುಕಬೇಕಿತ್ತು. ಆದ್ರೆ ಅವರೇ ಮಾಡಿಕೊಂಡ ತಪ್ಪಿನಿಂದ ಅವರಿಗೆ ಮುಳುವಾಯಿತು ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಏನಾಗಿತ್ತು ಮೈಸೂರು ಲೋಕೇಶ್ ಅವರಿಗೆ ಅಂತ ನೋಡೋದಾದ್ರೆ, ಮೈಸೂರು ಲೋಕೇಶ್ ಅವರು ಪಾರ್ವತಿ ಎಂಬ ಶಾಲಾ ಶಿಕ್ಷಕಿಯನ್ನ ಪ್ರೀತಿಸಿ ಮದುವೆಯಾಗಿ ಮೈಸೂರಿನಲ್ಲಿ ಮನೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಇವರಿಗೆ ಇಬ್ರು ಮಕ್ಕಳು ಕೂಡ ಆಗ್ತಾರೆ. ಅವರೇ ಆದಿ ಲೋಕೇಶ್ ಮತ್ತು ಪವಿತ್ರ ಲೋಕೇಶ್. ಆರಂಭದಲ್ಲಿ ಇವರ ಜೀವನ ಚೆನ್ನಾಗಿರುತ್ತೆ, ಸಂಸಾರದಲ್ಲಿ ಯಾವುದೇ ತೊಂದರೆಗಳು ಇರೋದಿಲ್ಲ, ಹಾಗೆಯೇ ಚಿತ್ರರಂಗದಲ್ಲೂ ಯಾವುದೇ ಅವಕಾಶಗಳ ಕೊರತೆ ಅವರಿಗೆ ಇರೋದಿಲ್ಲ. ಆದ್ರೆ ಇವರ ವೈಯಕ್ತಿಕ ಜೀವನ ಹಾಳಾಗೋದಕ್ಕೆ ಸರ್ವಮಂಗಳ ಕಾರಣ. ಅಂದ್ರೆ ಡಿಂಗ್ರಿ ನಾಗರಾಜ್ ಅವರ ಪತ್ನಿ ಸರ್ವಮಂಗಳ ಮತ್ತು ಡಿಂಗ್ರಿ ನಾಗರಾಜ್ ಅವರು ಪ್ರೀತಿಸಿ ಮದುವೆಯಾದವರು. ಈ ಸರ್ವಮಂಗಳ ಆ ಕಾಲದಲ್ಲಿ ಬಹಳ ಖ್ಯಾತಿಯನ್ನ ಪಡೆದುಕೊಂಡವರು. ಕಂಠದಾನ ಕಲಾವಿದೆಯಾಗಿ ಮಾಲಶ್ರೀ ಸೇರಿದಂತೆ ಆ ಕಾಲದ ಬಹುತೇಕ ನಟಿಯರಿಗೆ ವಾಯ್ಸ್ ಅನ್ನ ಕೊಡ್ತಿದ್ರು. ಅಷ್ಟೇ ಅಲ್ಲ, ಸರ್ವಮಂಗಳ ಒಂದಷ್ಟು ಸಿನಿಮಾಗಳಲ್ಲೂ ಅಭಿನಯಿಸಿದ್ರು. ಇವರು ಕೂಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರ್ತಾರೆ. ಇನ್ನು ಸರ್ವಮಂಗಳ ಅವರಿಗೂ ಮೈಸೂರು ಲೋಕೇಶ್ ಅವರಿಗಿರುವ ಸಂಬಂಧ ಏನು ಅಂತ ನೋಡೋದಾದ್ರೆ, ಸರ್ವಮಂಗಳ ಹಾಗೂ ಮೈಸೂರು ಲೋಕೇಶ್ ಅವರಿಗೆ ಪರಿಚಯ ಆಗುತ್ತೆ. ಇವರಿಬ್ಬರ ನಡುವೆ ಆತ್ಮೀಯತೆ ಜಾಸ್ತಿ ಬೆಳೆಯುತ್ತೆ. ಆತ್ಮೀಯತೆಯ ನಂತರ ಇವರ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಈ ವಿಚಾರ ಮೈಸೂರು ಲೋಕೇಶ್ ಅವರ ಪತ್ನಿಗೆ ಗೊತ್ತಾಗುತ್ತೆ. ಇದರಿಂದ ತುಂಬಾ ನೊಂದುಕೊಳ್ತಾರೆ. ಇನ್ನೊಂದು ಹೆಣ್ಣಿನ ಜೊತೆ ತುಂಬಾ ಆತ್ಮೀಯತೆಯಿಂದ ಇರುವುದನ್ನ ನೋಡಿ ಗಂಡನನ್ನ ಸ್ಟ್ರಿಕ್ಟ್ ನಲ್ಲಿ ಇಟ್ಕೋತಾರೆ ಪತ್ನಿ. ಮೈಸೂರು ಲೋಕೇಶ್ ಅವರ ಶೂಟಿಂಗ್ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಪತ್ನಿ ಪಾರ್ವತಿ ಆಗಾಗ ಭೇಟಿ ಕೊಡ್ತಿದ್ರು. ಅಥವಾ
ಶೂಟಿಂಗ್ ಎಲ್ಲಿ ಇರುತ್ತೋ ಅಲ್ಲಿಗೆ ಪವಿತ್ರ ಲೋಕೇಶ್ ಮತ್ತು ಆದಿ ಲೋಕೇಶ್ ಅವರನ್ನ ಕಳಿಸ್ತಿದ್ರು ಲೋಕೇಶ್ ಅವರ ಪತ್ನಿ. ಹೀಗಿದ್ರು ಕೂಡ ಒಂದು ದಿನ ಲಾಡ್ಜ್ನಲ್ಲಿ ಮೈಸೂರು ಲೋಕೇಶ್ ಮತ್ತು ಸರ್ವಮಂಗಳ ಇಬ್ರು ಕೂಡ ವಿಷ ಸೇವಿಸ್ತಾರಂತೆ. ವಿಷ ಸೇವಿಸಿದ ನಂತರ ಮೈಸೂರು ಲೋಕೇಶ್ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದ ನಂತರ ಲೋಕೇಶ್ ಅವರನ್ನ ಉಳಿಸಿಕೊಳ್ಳುವ ಎಲ್ಲಾ ಪ್ರಯತ್ನಗಳು ನಡೆಯುತ್ತೆ. ಆದ್ರೆ ಅಂತಿಮವಾಗಿ ಮೈಸೂರು ಲೋಕೇಶ್ ಅವರು ಕೇವಲ 47 ವಯಸ್ಸಿಗೆ ಅಂದ್ರೆ ಅಕ್ಟೋಬರ್ 14, 1994 ವಿಧಿವಶರಾಗ್ತಾರೆ. ಆದ್ರೆ ಲೋಕೇಶ್ ಅವರ ಮಗ ಆದಿ ಲೋಕೇಶ್ ಬಿಗ್ ಬಾಸ್ ಗೆ ಬಂದಿದ್ದ ಸಂದರ್ಭದಲ್ಲಿ ತಮ್ಮ ತಂದೆಯ ಸಾವಿನ ಕುರಿತಾಗಿ ಮಾತಾಡಿದ್ರು. ನನ್ನ ತಂದೆಗೆ ವಿಷವನ್ನ ಕುಡಿಸಿ ಸಾಯಿಸಿದ್ದು ಬೇರೆ ಯಾರು ಅಲ್ಲ, ನಟ ಡಿಂಗ್ರಿ ನಾಗರಾಜ್ ಪತ್ನಿ ಸರ್ವಮಂಗಳನೇ ತಂದೆಗೆ ವಿಷ ಕೊಟ್ಟಿದ್ದು. ನನ್ನ ತಂದೆಗೆ ಅಫೇರ್ ಇತ್ತು, ನನಗೆ ಸಿಗಲಾರದವರು ಇನ್ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಲಾಡ್ಜ್ನಲ್ಲಿ ವಿಷ ಕೊಟ್ಟಿದ್ಲು. ನನ್ನ ತಂದೆ ಸ್ವಲ್ಪ ಎಮೋಷನಲ್, ಅವರಿಗೆ ಚೆನ್ನಾಗಿ ಕುಡಿಸಿದ್ದಾಳೆ. ನಂತರ ಮತ್ತೊಂದು ಬಾಟ್ಲಿಗೆ ವಿಷ ಹಾಕಿ ಕೊಟ್ಟಿದ್ದಾಳೆ. ಅವಳೇನ್ ಮಾಡಿದ್ದಾಳೆ ಅಂದ್ರೆ ವಿಷ ಕುಡಿತೀನಿ ಅಂತ ಹೇಳಿ ಎಲ್ಲವನ್ನ ತನ್ನ ಎದೆ ಮೇಲೆ ಸುರ್ಕೊಂಡಿದ್ದಾಳೆ. ಆಕೆ ಎದೆಯಲ್ಲಿ ಬರ್ನ್ ಆಗಿತ್ತು. ಆದ್ರೆ ನನ್ನ ತಂದೆ ಉಳಿಲಿಲ್ಲ. ಹೀಗೆ ಒಂದಷ್ಟು ವಿಚಾರಗಳನ್ನ ಆದಿ ಲೋಕೇಶ್ ಹಂಚಿಕೊಂಡಿದ್ರು. ಹೀಗೆ ಒಂದು ತಪ್ಪಿನಿಂದ ಮನೆಯಲ್ಲಿ ಪತ್ನಿ ಇದ್ರು, ಇಬ್ರು ಮುದ್ದಾದ ಮಕ್ಕಳು ಇದ್ರು ಕೂಡ ಇನ್ನೊಂದು ಹೆಣ್ಣಿನ ಜೊತೆಗೆ ಸಂಪರ್ಕ ಬೆಳೆಸೋದು ಅಥವಾ ಅವರ ಜೊತೆ ಪ್ರೀತಿಯಲ್ಲಿ ಬೀಳುದೆಲ್ಲ ಮಾಡಿ ಅವರ ಜೀವನವನ್ನೇ ಕಳೆದುಕೊಳ್ಬೇಕಾದ ಪರಿಸ್ಥಿತಿ ಬಂದಿತ್ತು. ಯಾವಾಗ ಮೈಸೂರು ಲೋಕೇಶ್ ಅವರ ಪತ್ನಿ ಸ್ಟ್ರಿಕ್ಟ್ ಆಗ್ತಾರೋ ಆಗ ಇಬ್ಬರಿಗೂ ಈ ಜೀವನ ಬೇಡ ಅನ್ನೋ ಮಟ್ಟಿಗೆ ಬಂದಿರಬಹುದು ಅಂತ ಒಂದಷ್ಟು ಜನರ ವಾದ. ಇನ್ನು ಲೋಕೇಶ್ ಅವರು ವಿಧಿವಶರಾದ ನಂತರ ಕೇಸ್ ಆಗುತ್ತೆ. ಕೇಸ್ ನಡೀತಿರ್ಬೇಕಾದ್ರೆ 1999 ಜಾಂಡಿಸ್ ನಿಂದ ಬಳಲುತ್ತಿದ್ದ ಸರ್ವಮಂಗಳ ಅವರು ಆತ್ಮಹತ್ಯೆ ಮಾಡಿಕೊಂಡು ದುರಂತ ಅಂತೆ ಕಾಣ್ತಾರೆ. ಸರ್ವಮಂಗಳ ಜಾಂಡಿಸ್ ನಿಂದ ವಿಧ್ವೇಷರಾದ್ರು ಅಂತ ಒಂದಷ್ಟು ಜನ ಹೇಳ್ತಾರೆ. ಇನ್ನೊಂದಷ್ಟು ಜನ ಈಕೆ ಡಿಪ್ರೆಷನ್ಗೆ ಒಳಗಾಗಿದ್ದು ಕೋರ್ಟ್ ಕೇಸ್ ಅವಮಾನ ಹೀಗೆ ಎಲ್ಲದರಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಸರ್ವಮಂಗಳ ಅದೆಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಸಹ ಅವರ ಗಂಡ ನಟ ಡಿಂಗ್ರಿ ನಾಗರಾಜ್ ಅವರು ಕ್ಷಮಿಸಿದ್ರು. ಆದ್ರೂ ಅವಮಾನ ಸಹಿಸಲಾಗದೆ ದುರಂತ ಅಂತ್ಯವಾಗ್ತಾರೆ. ಇನ್ನು ಮೈಸೂರು ಲೋಕೇಶ್ ಅವರ ಅಂತ್ಯದ ಬಳಿಕ ಅವರ ಕುಟುಂಬದ ಸ್ಥಿತಿ ಯಾರಿಗೂ ಬೇಡ, ತುಂಬಾ ಅಂದ್ರೆ ತುಂಬಾ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿತ್ತು. ಹೆಣ್ಣಿನ ಸಾಹಸದಿಂದ ಆತ್ಮಹತ್ಯೆ ಮಾಡಿಕೊಂಡ ಮೈಸೂರು ಲೋಕೇಶ್ ಅನ್ನೋ ಹಣೆಪಟ್ಟಿಯನ್ನು ಇಟ್ಕೊಂಡು ಇಡೀ ಜೀವನವನ್ನ ಸಾಗಿಸಿದ್ರು ಮೈಸೂರು ಲೋಕೇಶ್ ಅವರ ಪತ್ನಿ. ಅದರ ಜೊತೆಗೆ ಪವಿತ್ರ ಲೋಕೇಶ್ ಅವರು ಕೂಡ ಈ ಎಲ್ಲ ವಿಚಾರದಿಂದ ಅವರಿಗೆ ಚಿತ್ರರಂಗದಲ್ಲಿ ಅವಕಾಶ ಸಿಗೋದಿಲ್ಲ. ಸಹಜ ಸುಂದರಿಯಾಗಿದ್ರು ಅವಕಾಶಗಳು ಸಿಗಲ್ಲ. ಸಾಕಷ್ಟು ನಿರ್ದೇಶಕರ ಮನೆಗೆ ಹೋಗ್ತಾರೆ, ಅನೇಕ ನಿರ್ಮಾಪಕರ ಮನೆಗೆ ಹೋಗ್ತಾರೆ, ಯಾರು ಕೂಡ ಅವಕಾಶ ಕೊಡಲ್ಲ. ಯಾಕಂದ್ರೆ ತಂದೆಯ ಹೆಸರು ಈ ರೀತಿಯಾಗಿ ಹಾಳಾಗಿರುತ್ತೆ. ಇನ್ನು ಮಕ್ಕಳು ಹೇಗೋ ಏನೋ ಎಂಬ ಕಾರಣಕ್ಕೆ ಚಾನ್ಸ್ ಸಿಗೋದಿಲ್ಲ. ಹೀಗೆ ಸಾಕಷ್ಟು ಅವಮಾನಗಳನ್ನ ಎದುರಿಸಿದ ಮೈಸೂರು ಲೋಕೇಶ್ ಅವರ ಕುಟುಂಬದಲ್ಲಿ ಈಗ ಪವಿತ್ರ ಲೋಕೇಶ್ ಅವರ ವಿಚಾರದಿಂದ ಮತ್ತೆ ಸುದ್ದಿ ಆಗ್ತಿದೆ. ಇದು ಮೈಸೂರು ಲೋಕೇಶ್ ಅವರ ಜೀವನದ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.